ಎಸ್ ಇಷ್ಟು ಸರಳ ಸಜ್ಜನಿಕೆ ಹೃದಯ ಶ್ರೀಮಂತಿಕೆ ಸರ್ವಿಸ್ ಎಲ್ಲ ಮಾಡ್ಕೊಂಡು ಬಂದಿದ್ರಿ, ಟಿಕೆಟ್ ಸಿಕ್ಕಿದೆ, ಇದೊಂದು ವ್ಯತ್ಯಾಸಗಳಿದೆ ನಿಮ್ಗೆ ಗೊತ್ತು, ನನಗೂ ಭಾಳ ಆಶ್ಚರ್ಯ. ನೀವು ಅವ್ರ ಕಾಲು ಬೆಳಕೋದಂಥ ಸನ್ನಿವೇಶ ಇರ್ಬೋದು, ಅದಾದ್ಮೇಲೆ ಒಂದು ಮಾತು ಹೇಳ್ತಿದ್ರಿ, ಈಗಲೂ ಕೋಪ ತಾಪ ಕಡಿಮೆ ಆಗ್ಬೋದು, ನಮ್ಮ ಜೊತೆ ಬರ್ಬೋದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ದೀರಿ. ಸೊ ಅದು ಒತ್ತಟ್ಟಿಗಿಡೋಣ, ಸಹಜ ಒಂದು ಪಕ್ಷ ಅಂದಾಗ ಗೊಂದಲ ಆದಾಗ ಆಗುವಂಥ ಪ್ರಕ್ರಿಯೆ. ಈಗ ನಿಮ್ಮ ವಿರೋಧಿಗಳು ಅಂದರೆ ಯಾವ ರೀತಿ ಕಾಂಗ್ರೆಸ್ನ ಮತ್ತು ಬಿ ಜೆ ಪಿನ ಫೇಸ್ ಮಾಡಲಿಕ್ಕೆ ತಾವು ರೆಡಿ ಆಗಿದ್ದೀರಿ? ಸರ್, ವಿರೋಧಿಗಳು ಅಂತ ಹೇಳೋದೇ ಇಲ್ಲ. ಹೌದಾ? ಅವರೇ ನಮಗೆ ದೇವರು, ಶತ್ರು ದೇವೋಭವ ಅಂತ ಅವರೇ ನಮ್ಮ ದೇವರು. ವಿರೋಧಿ ರಾಮಚಂದ್ರ ಅವ್ರ ರಾಜಕಾರಣ ಆಶ್ಚರ್ಯ ಆಗುತ್ತೆ. ಬಂಡಾಯ ಇದ್ದವ್ರನ್ನೂ ನಮ್ಮ ಹಿರಿಯರು ಬೇಕಾದವರು ಅಂತೀರಿ, ಈ ಕಾಂಗ್ರೆಸ್ ಅವ್ರನ್ನೂ ಬಿ ಜೆ ಪಿ ಅವ್ರನ್ನ ಅವ್ರ ಶತ್ರು ಅನ್ನಲ್ಲ ಅಂತ ಹೇಳ್ತೀರಿ. ಹೆಂಗಿದು ಅಂತ, ಶತ್ರುಗಳೇ ಬೇಡ ನಿಮ್ಗೆ ಅಂತ? ನಮ್ಗೆ ಶತ್ರುಗಳೇ ಇಲ್ಲ, ಯಾಕೆ ಶತ್ರುಗಳು ಅಂತ ಕರ್ತೀವಿ? ನಾವು ಅವ್ರ ಮಿತ್ರ ಅನ್ಕೊಂಡೆ ಸಾಗೋಣ. ಅಲ್ಲ, ಓಕೆ, ಈಗ ಚುನಾವಣೆ ಸಹಜ. ಅವರು ಕಮಲ ಚಿಹ್ನೆ ಮೇಲೆ ಅಶೋಕ್ ಜೈರಾಮ್, ಹಸ್ತ ಚಿಹ್ನೆ ಮೇಲೆ ರವಿಕುಮಾರ್, ತೆನೆ ಹೊತ್ತ ರೈತ ಮೇಳ ಚಿಹ್ನೆಯಲ್ಲಿ ತಾವಿದ್ದೀರಿ, ಇಂಡಿಪೆಂಡೆಂಟ್ ಕೂಡ ಒಂದಷ್ಟು ಜನ ಕಂಟೆಸ್ಟ್ ಮಾಡಿದ್ದಾರೆ. ಏನು ಲೆಕ್ಕಾಚಾರ ತಾವು ಚುನಾವಣೆ ಗೆಲ್ಲಕ್ಕೆ ಈಗ ಮಂಡ್ಯದಲ್ಲಿ? ಅವರವರು ಅವರವರ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಅವರವರು ಹೋರಾಟ ಕೊಡ್ತಾ ಇದ್ದಾರೆ, ಅವರವರು ಚುನಾವಣೆ ಮಾಡ್ತಾ ಇದ್ದಾರೆ. ನಾನು ಚುನಾವಣೆಯಲ್ಲಿ ಅಷ್ಟೇ, ನಾನು ಚುನಾವಣೆ ಗೆಲ್ಲಲೇಬೇಕು, ಜನಕ್ಕೆ ಜನಸೇವೆ ಮಾಡಲೇಬೇಕು ಅಂತ ನಾನು ಗುರಿ ಇಟ್ಕೊಂಡಿದ್ದೀನಿ. ನಾನು ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಅವರೇ ಒಂದು ರೂಟಲ್ಲಿ ಮಾಡ್ತಾರೆ, ನಾನೇ ಒಂದು ರೂಟಲ್ ಮಾಡ್ತೀನಿ. ನಂದು ಹೆಂಗೆ ಮತದಾರ ಬಂಧುಗಳಿಗೆ ಓಟ್ ಮತ ಕೇಳ್ತೀನಿ, ಮತಯಾಚನೆ ಮಾಡ್ತೀನಿ, ಅವ್ರ ಪ್ರೀತಿಯಿಂದ ಮತ ಕೇಳ್ತೀನಿ. ಇನ್ನು ಬೇರೆಯವರೆಲ್ಲ ಒಬ್ಬೊಬ್ಬರು ಒಂಥರ ಆ್ಯಂಗಲ್ನಲ್ಲಿ ಕೆಲಸ ಮಾಡ್ತಾರೆ. ನೋಡಿ, ಈಗ ನನಗೆ ನಿಮ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಒಂದು ಯಾವುದೋ ಸಣ್ಣ ಸುದ್ದಿ ಬರ್ತದೆ, ಏನಂತ ರಾಮಚಂದ್ರ ಅವರು ನಾಪತ್ತೆ ಆಗಿದ್ದಾರೆ, ಸ್ವಿಚ್ ಆಫ್ ಮಾಡಿದ್ದಾರೆ, ಇದು ಇದ್ರಲ್ಲಿ ಏನು ಸೇರಿದ್ರೆ ಓಡಾಡ್ತಾ ಇಲ್ಲ ಅಂತ ಹೇಳಿ ಒಂದು ಟಿವಿನಲ್ಲಿ ಮಾಧ್ಯಮದಲ್ಲಿ ಮಾಡ್ತಾರೆ. ನನಗೆ ಬೇಸರ ಇಲ್ಲ. ಮಂಡ್ಯ ಜನರ ಓಡಾಡ್ತಿದ್ದಿರಲ್ಲ, ಇನ್ನೇನಂತೆ? ನಾನು ಬೇಸರೇ ಇಲ್ಲ, ನನಗೆ ದೇವ್ರು ನಂಬುವಂಥ ಕೆಲಸ ಮಾಡ್ತೀನಿ. ಅಂದರೆ ನಿಮ್ಮ ವಿರುದ್ಧ ಯಾವುದೇ ಸುದ್ದಿಗಳು ಸಾವಿರ ಬಂದು ತಲೆ ಕೆಡಿಸ್ಕೊಳ್ಳಲ್ಲ, ವಿರೋಧಿಗಳ ಮೇಲೆ ಟಿಕೆಟ್ ಟಿಪ್ಪಣಿ ಮಾಡಲ್ಲ, ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ರಾಜಕೀಯ ಮಾಡಲ್ಲ. ರಾಮಚಂದ್ರ ಏನು, ರಾಮಚಂದ್ರಗೆ ಯಾಕೆ ಓಟ್ ಹಾಕ್ಬೇಕು, ಜೆ ಡಿ ಎಸ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತಷ್ಟು ಮಾತ್ರ ಕೇಳ್ತೀನಿ ಅಷ್ಟೇ. ನನ್ನದು ನನಗೆ ಮತ.